फ्रेंड्स, वेलकम टू रचनी एक्सप्रेस। नान रचनी। हाँ, ಒಂದು ವಿಶೇಷವಾದಂತಹ ಮೆಸೇಜ್ ಇದೆ ಜೀವಾಸ್ ಅಭಿಮಾನಿಗಳಿಗೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಬೈ ದ ವೇ, ಜೀವಾಸ್ ರವರ ಡಿ ಕಂಪನಿ ಕಡೆಯಿಂದ ಒಂದು ವಿಶೇಷವಾದಂತಹ ಟ್ವೀಟ್ ಬಂದಿದೆ. ಹೌದು, ಆಗಸ್ಟ್ 5ನೇ ತಾರೀಕು ಸಂಜೆ ಸರಿಯಾಗಿ 6 ಗಂಟೆಗೆ ಒಂದು ವಿಶೇಷವಾದಂತಹ ಅನೌನ್ಸ್ಮೆಂಟ್ ಹೊರಬೀಳಲಿದೆ ಅಂತ. ಬೈ ದ ವೇ, ನಾಳೆನೇ 5ನೇ ತಾರೀಕು. ಸೊ ಸಂಜೆ 6 ಗಂಟೆಗೆ ಏನು ಸ್ಪೆಷಲ್ ಅನೌನ್ಸ್ ಮಾಡ್ಬೋದು ಅನ್ನೋದು ಇದೀಗ ಕುತೂಹಲ ಕೆರಳಿಸ್ತಾ ಇದೆ. ಅಷ್ಟೇ ಅಲ್ಲ, ಈ ವಿಶೇಷವಾದ ಟ್ವೀಟ್ಗೆ ದರ್ಶನ್ ಅವರ ಸಹೋದರ ನಿರ್ದೇಶಕ ದಿನಕರ್ ತೂಗುದೀಪ್ ಹಾಗೂ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಟ್ಯಾಗ್ ಮಾಡಲಾಗಿದೆ. ಹೀಗಾಗಿ ಈ ಅನೌನ್ಸ್ಮೆಂಟ್ ಏನಿರ್ಬೋದು ಅನ್ನೋದ್ರ ಕುತೂಹಲ ಮತ್ತಷ್ಟು ಹೆಚ್ಚಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಜಿ ಕಂಪನಿ ಮಾಡಿದ ಟ್ವೀಟ್ಗೆ ಕೆಲವರು ಖುಷಿಯಿಂದ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಬರ್ಟ್ ಸಿನಿಮಾ ರಿಲೀಸ್ ಡೇಟ್ ಘೋಷಣೆ ಆಗ್ಬೋದು, ಹೊಸ ಪ್ರೊಡಕ್ಷನ್ ಹೌಸ್ ಆರಂಭಿಸ್ಬೋದು, ಕುರುಕ್ಷೇತ್ರ ಚಿತ್ರ ರಿಲೀಸ್ ಆಗಿ 1 ವರ್ಷ ಆಗ್ತಾ ಬಂದಿರೋ ಬಗ್ಗೆ ಏನಾದರೂ ಅನೌನ್ಸ್ಮೆಂಟ್ ಮಾಡ್ತಾರಾ ಅಂತ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಏನು ಅಂತ ತಿಳಿಲಿಕ್ಕೆ ನಾಳೆ ಸಂಜೆವರೆಗೂ ಕಾಯಲೇಬೇಕು. ಫ್ರೆಂಡ್ಸ್, ನಿಮ್ಗೇನಿಸುತ್ತೆ ಏನಿರ್ಬೋದು ಅಂತ ಅನ್ಸುತ್ತೆ? ಗೆಸ್ ಮಾಡಿ ನೋಡೋಣ. ಕುರುಕ್ಷೇತ್ರ ರಿಲೀಸ್ ಆಗಿ 1 ವರ್ಷ ಆಗ್ತಾ ಇದೆ, ಅದಕ್ಕೆ ಇವ್ರು ಟ್ವೀಟ್ ಮಾಡಲ್ಲ ನನಗೆ ಗೊತ್ತಿರೋ ಹಾಗೆ. ಫ್ಯಾನ್ಸ್ಗಳು ಕಮೆಂಟ್ ಮಾಡ್ತಾ ಇದಾರಲ್ಲ, ರಾಬರ್ಟ್ ರಿಲೀಸ್ ಡೇಟ್ ಬಗ್ಗೆ ಇರ್ಬೋದೇನೋ ಅಂತ. ಬಹುಶಃ ಇದು ಆಗಿರಲ್ಲ, ಯಾಕಂದ್ರೆ ರಾಬರ್ಟ್ ಡೈರೆಕ್ಟರು ಎಲ್ಲ ಪ್ರೊಡ್ಯೂಸರು ಇದ್ರ ಬಗ್ಗೆ ನನಗೆ ಗೊತ್ತಿರಂಗೆ ಅವ್ರು ಫಸ್ಟ್ ಅನೌನ್ಸ್ ಮಾಡ್ತಾರೆ. ಮೋಸ್ಟ್ಲಿ ಈ ಕಡೆಯಿಂದ ಅದು ಅನೌನ್ಸ್ ಬರಲ್ಲ ಅನ್ನೋದು ನನ್ನ ಕಲ್ಪನೆ. ಕರೋನಾ ಪ್ರಾಬ್ಲಮ್ ಇರೋದ್ರಿಂದ ಡೆಫಿನೆಟ್ಲಿ ಯಾವುದೇ ಈವೆಂಟ್ಗಳಂತೂ ಮಾಡಲ್ಲ ನನಗೆ ಗೊತ್ತಿರೋ ಹಾಗೆ ಸದ್ಯಕ್ಕೆ. ಸೊ ಉಳ್ಕೊಂಡಿರೋದು ಮೂವಿಗೆ ರಿಲೇಟೆಡು, ಏನಾದರೂ ಹೊಸದು ಅನೌನ್ಸ್ ಮಾಡ್ಬೋದೇನೋ ಅಂತ ನನಗನ್ಸ್ತಾ ಇದೆ, ನನಗೆ ಗೊತ್ತಿಲ್ಲ. ಅಂದ ಹಾಗೆ ನಿಮ್ಗೇನನ್ಸುತ್ತೆ ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಡಿಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಪಕ್ಕ ಟಿ ಫ್ಯಾನ್ಸ್ ಆಗಿರೋ ಪ್ರತಿಯೊಬ್ಬರು ವಿಡಿಯೋಗೆ ನನ್ನ ಲೈಕ್ ಕೊಟ್ಟು ಆದಷ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬೈ.